ಸಮಾಜದಲ್ಲಿ ಸಹಬಾಳ್ವೆಯನ್ನ ಸಾಮರಸ್ಯವನ್ನ ಆಡಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಶಕ್ತಿಗಳು ಯಾರು ಅನ್ನೋದನ್ನ ಗುರುತಿಸಬೇಕು, ಈ ಶಕ್ತಿಗಳ ಜೊತೆ ಯಾರು ಕೈ ಜೋಡಿಸ್ತಾರೆ ಅಂತಕ್ಕಂಥದ್ದನ್ನ ಗುರುತಿಸಬೇಕು. ಅವುಗಳನ್ನ ನಾವು ತೀವ್ರವಾಗಿ ವಿರೋಧ ಮಾಡಬೇಕಾದ್ರೆ ಈ ದೇಶದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಸಾಮರಸ್ಯ ಇರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವೆಲ್ಲ ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಅದಕ್ಕೆ ಕುವೆಂಪು ಅವರು ಬಹಳ ಹಿಂದೆನೆ ಇವತ್ತು ನಾವು ನಾಡಗೀತೆ ಆಡ್ತಾ ಇದ್ದೀವಲ್ಲ, ಆ ನಾಡಗೀತೆ ಬಗ್ಗೆ ಒಂದು ಮಾತಾಡಿದ್ದಾರೆ. ನಾಡಗೀತೆಯಲ್ಲಿ ಬರ್ತಾರೆ ನೋಡಿ, ಹಿಂದೂ ಕ್ರೈಸ್ತ ಮುಸಲ್ಮಾನ ಅದು ಒಂದು ಎಲ್ಲ ಸಾಮರಸ್ಯದ ಉದ್ಯಾನ ಅಂತ ಹೇಳ್ತಾರೆ. ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಎಲ್ಲರೂ ಕೂಡ